ಹಾಗೆ ಮನಿ ಹೊರಗೆ ಬಂದು ಸ್ಕೂಟಿ ತೆಗಿಲಿಕತ್ ಕೂಡೆ ಟಕ್ ಅಂತ ಕಾಲ್ ಮಾಡ್ಯಾನ ನನಗೆ. ಹಾಂ ಹಾಂ ಇಡ. ಏನಾಯ್ತೋ ಅದನ್ನ ನಾನೇನು ಕೇಳ್ಬೇಕು. ಅಲ್ಲಲ್ಲೇ ಕಾಲೇಜ್ ಹೊಂಟಿಯೋ, ಪಿಕ್ನಿಕ್ ಮಾಡ್ಲಿಕ್ಕೆ ಹೊಂಟಿಯೋ, ಇನ್ನೊಂದು ಎರಡು ಮೂರು ಜಾಕೆಟ್ ಕೊಡ್ಲೇನ? ಏಯ್ ಮುಚ್ಚಾಲೆ, ಏಯ್ ನೋಡೋ 8 ಗಂಟೆ ಆಯಿತು, ನಡೆಯೋ ಕಾಲೇಜ್ಗೆ. ಹಾಂ ಇಷ್ಟು ಜಲ್ದಿ ಯಾಕೆ? ಕಾಲೇಜ್ ಚಿಲ್ಕ ನೀನ ತೆಗಿಬೇಕಂತಿದ್ಯಾನ? ಕೂಡು ಕೂಡು, ಆಮೇಲೆ ಜಾಕೆಟ್ ಗಿಕೆಟ್ ಎಲ್ಲ ತೆಗಿಪ್ಪ, ನೋಡ್ಲಿಕ್ಕಾಗವಲ್ತು. ಲೋ ಬೇಗ ರೆಡಿ ಆಗು, 8:50 ಕ್ಲಾಸ್ ಸ್ಟಾರ್ಟ್ ಆಗತ್ತೆ. ನೋನ್ 8:50 ಯಾರು ಕ್ಲಾಸ್ ಇಡ್ತಾರಲೇ? 9ಕ್ಕೆ ಇಡ್ಲಿ, 9:30ಗೆ ಇಡ್ಲಿ, ಇಲ್ಲ 8:50, 8:55, 8:45, 8:46. ನಾನು ಮದ್ವೆ ಮುಹೂರ್ತ ಆಗ್ಯಾವಪ್ಪ. ಏಯ್ ಇವತ್ತು ಟ್ಯೂಸ್ಡೇ ಅಲ್ಲ. ಹ್ಞೂ ಯಾಕೆ? ಅವ್ರಿವ್ರು ಫಿಸಿಕ್ಸ್ ಮ್ಯಾಮ್ ಚಂದಿದಾರಲ್ಲ, ಅವ್ರ ಪಿರಿಯಡ್ ಅದಲ್ಲ. ಅವ್ರದ್ದು ಪಿರಿಯಡಾ? ಹೌದು ಐ ನೋ ಬ್ರೋ. ಲೇ ಮಂಗ್ಯಾನ ಮಗನ ಕ್ಲಾಸ್ ಲೇ, ಕ್ಲಾಸ್ ಅದೇನ ಅಂತ ಕೇಳಿದೆ. ಓ ಸಾರಿ ಸಾರಿ ಸರ್, ಚೆಕ್ ಮಾಡ್ತೀನಿ. ಅಯ್ಯಯ್ಯೋ ಏನಾತ್ಲೇ ಗಾಬರಿ ಹಾಕಾಗಿ? ಇವತ್ತು ಆಕ್ಸ್ ಅಪ್ಡೇಟ್ ಇಟ್ಕೊಂಡು ಕುಯ್ಯೋ ಕೆಲಸ ಇದೆ, ವರ್ಕ್ಶಾಪ್. ಮನೇಲಿ ಹೇಳ್ಬಿಡು ಲೇಟ್ ಆಗತ್ತೆ ಅಂತ. ಲೇಟ್ ಯಾಕ? ವರ್ಕ್ಶಾಪ್ ಆದ್ಮೇಲೆ ಹಾಸ್ಪಿಟಲ್ ಬೇರೆ ಹೋಗ್ಬೇಕಲ್ಲ. ಖರೇ ದೋಸ್ತ್. ಆಮೇಲೆ ಆ ವರ್ಕ್ಶಾಪ್ ಅಟೆಂಡರ್ ಬೇರೆ. ಹ್ಞೂ ಆ ನನ್ನ ಮಗ ಹುಡುಗಿಯರಿಗೆ ಆದ್ರೆ ನಕ್ಕೋತೆ, ಹಂಗೆ ಮಾಡಬಾರ್ದು, ಹಿಂಗೆ ಮಾಡಬೇಕು, ಆಕ್ಸ್ ಅಪ್ಡೇಟನ್ನ ಈ ಥರ ಇಟ್ಕೋಬೇಕು ಅಂತೆಲ್ಲ ಹೇಳಿ ಮಾಡಿಕೊಟ್ಬಿಡ್ತಾನೆ. ನಮಗೆ ಮಾಡೋದಿರಲಿ, ಹೇಳೂ ಕೊಡಂಗಿಲ್ಲ, ಅದ್ರ ಮೇಲೆ ಹಸೆ ಬೇರೆ ಮಾಡೋದು. ಹ್ಞೂ ಮಗ ಮರ್ಯಾದೆ ತೆಗಿತಾನೆ. ಅವತ್ತು ನನ್ನ ಹತ್ರ ಬಂದ್ಬಿಟ್ಟು, ಏನೋ ಮನೇಲಿ ಊಟ ಹಾಕಲ್ವಾ, ಇನ್ನೂ ಎಷ್ಟು ವರ್ಷ ಬೇಕು ಮುಗ್ಸಕ್ಕೆ ಅಂತ ಕೇಳ್ಬಿಟ್ಟ. ಹತ್ರ ಯಾರು ಹುಡುಗಿ ಇದ್ಲನ? ಹೂನೋ, ನನ್ನ ಕ್ರಶ್ ನನ್ನ ಪಕ್ಕನೇ ನಿಂತಿದ್ಲು, ನಗ್ತಾ ಇದ್ಲು. ಭಾಳ ಸಹಿ ಮಾಡ್ತಾನಲ್ಲ ಅವ. ಅಲ್ಲೋ ಹುಡುಗಿಯರು ಇಲ್ಲಾರ್ದಾಗ ಸಹಿ ಮಾಡು, ಬೈ ಹೊಡಿ ಕಡಿ ತುಳಿ ನಡೀತದೆ, ಆದ್ರೆ ಹುಡುಗಿಯರ ಮುಂದೆ ಹಸೈ ಮಾಡಿದ್ರೆ ಉರಿಯತ್ತೆ. ಆಮೇಲೆ ಇವು ಹುಡುಗಿಯರು ಬೇರೆ ಕಿಕ್ಕಿ ಅಂತ ನಕ್ಬಿಡ್ತಾವ, ಆಮೇಲೆ ನಾವು ಯಾವ ಭಾವಿ ಹಾರ್ಲಿಯೋ ಅಂತ ಅನ್ಸಿರ್ತದ. ನಿಜ. ಆಮೇಲೆ ಒಂದಿಷ್ಟು ಹುಡುಗಿಯರ ಅಂಗ್ರಿ ಹೊಟ್ಟಿಗೇನು ತಿಂತಾರೇನು ನೋಡ್ಲಿ, ಕಡ್ಡಿ ಹಂಗೆ ಕಾಣಿಸ್ತಾರ, ಆದ್ರೆ ಬಡ ಬಡ ಕುಯ್ದಿಟ್ಬಿಡ್ತಾರಪ್ಪ. ನಾವು ನಾಯಿಗತೆ ಯಾವ ಹುಡುಗಿಯರು ನೋಡ್ಲಾರ್ದಾಗ ಬೆವರು ಒರ್ಸ್ಕೊಡು ಪರಿಸ್ಥಿತಿ ಆಗಿರ್ತದ. ಹ್ಮ್ ಅಲ್ಲೋ ಅಷ್ಟಕ್ಕೂ ಕಂಪ್ಯೂಟರ್ ಸೈನ್ಸ್ ತಗೊಂಡಿವೋ, ಮೆಕ್ಯಾನಿಕ್ ಯಾಕೆ ಆಗ್ಬೇಕು? ನಾ ಮಾಡಂಗಿಲ್ಲೋ, ನಾ ಯಾಕೆ ಮಾಡ್ಲಿ? ಅಲ್ಲ ಮುಂದೆ ಸಾಫ್ಟ್ವೇರ್ ಕಂಪ್ನಿದಾಗ ಕುಯ್ಕೋತ್ ಕೂಡ ಅಂತ ಆಕ್ಸ್ ಅಪ್ಡೇಟ್ ಕೊಡ್ತಾರೆ ನಮಗೆ. ಹ್ಞೂ ಆಮೇಲೆ ಎಲೆಕ್ಟ್ರಿಕಲ್ ಸಬ್ಜೆಕ್ಟ್ ಬೇರೆ, ಕರೆಂಟ್ ಅಂತ ವೋಲ್ಟೇಜ್ ಅಂತ ಪಾಸಿಟಿವ್ ಅಂತ ನೆಗೆಟಿವ್ ಅಂತ. ಬೇಡ ನನಗೆ, ನಾ ಎಲೆಕ್ಟ್ರಿಷಿಯನ್ ಆಗಲ್ಲ. ಹ್ಞೂ ನನಗೂ ಆಗೋದಿಲ್ಲ, ನಾನು ಅಂಕ್ರಿ ಬಚ್ಚಲ್ ಮನಿ ಲೈಟ್ ಆಫ್ ಮಾಡ್ಬೇಕಂದ್ರೆ ಕಟ್ಟಿಗೆ ಯೂಸ್ ಮಾಡ್ತೀನಿ. ಆಮೇಲೆ ಸಿವಿಲ್ ಸಬ್ಜೆಕ್ಟ್ ಬೇರೆ, ನಾ ಏನಕ್ಕೆ ಮೇಸ್ತ್ರಿ ಆಗಬೇಕು, ಏನಕ್ಕೆ ಬಿಲ್ಡಿಂಗ್ ಕಟ್ಟಬೇಕು? ನನಗೆ ಹೈಟ್ ಫೋಬಿಯಾ ಇದೆ. ಈ ಪ್ರಾಬ್ಲಮ್ ಬರೀ ಸಿ ಸ್ಟೂಡೆಂಟ್ಸ್ದಲ್ಲ, ಫಸ್ಟ್ ಇಯರ್ ಎಲ್ಲ ಬ್ರ್ಯಾಂಚ್ದವ್ರದ್ದು ಸೇಮ್ ಪ್ರಾಬ್ಲಮ್. ಬೇರೆ ಬ್ರ್ಯಾಂಚ್ ಸಬ್ಜೆಕ್ಟ್ ಏನಕ್ಕೋ ಓದಬೇಕು. ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲ್ ಬ್ರ್ಯಾಂಚ್ದವರಿಗೆ ಪ್ರೋಗ್ರಾಮಿಂಗ್ ಸಬ್ಜೆಕ್ಟ್ ಇರುತ್ತೆ. ಹ್ಞೂ ನಾವ ಪ್ರೋಗ್ರಾಮಿಂಗ್ದಾಗ ಸಾಯ್ಲಿಗತ್ತೀವಿ ಪಾಪ, ಅವು ಕಂಕ್ರಿ ಚಟ್ಟನ ಕಟ್ಟಬೇಕು. ಆಮೇಲೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬೇರೆ, ಆಲ್ರೆಡಿ ಓದಿದಿವಲ್ಲ ಹಿಂದೆ, ಮತ್ತೇನಕ್ಕೆ ಇಡ್ಬೇಕು ಅದನ್ನು? ಆಲ್ರೆಡಿ ಓದಿವಂತನೇ ಇಟ್ಟಾರ. ಅಂದರೆ ಅಂದರೆ ಬೇರೆ ಯಾವ್ದಾರೆ ದೊಡ್ಡ ಸಬ್ಜೆಕ್ಟ್ ಇಟ್ಟರೆ ಪಾಸ್ ಹೆಂಗೆ ಆಗ್ತಾರೆ? ಪಾಪ ಇದು PCM ಇಂತ್ರ ಸ್ವಲ್ಪ ಮಂದಿರ ಪಾಸ್ ಆಗ್ತಾರೆ. ಇಲ್ಲ ಬ್ರೋ, ದೊಡ್ಡ ಸಬ್ಜೆಕ್ಟ್ ಇಟ್ಟರು ಓದ್ತಾರೆ, ಮೆಚೂರ್ಡ್ ಆಗಿರ್ತಾರೆ. ಏನ ಮೆಚೂರ್ಡ? ನಿನ್ನ ಅವನ ಅಲ್ಲಲ್ಲೇ CET ಆದಮೇಲೆ ತಲೆಯಾಗ ಯಾವ ಹಾರ್ಮೋನ್ ರಿಲೀಸ್ ಆಗಿರ್ತದೆ ಏನ, ಎಲ್ಲರೂ ಮಂಗ್ಯಾನಂಗೆ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲ ದೊಡ್ಡ ಮಂಗ್ಯ ಅಂದ್ರೆ ನಮ್ಮ ಹಣಿಮೆ, CET ರ್ಯಾಂಕ್ ಬಂದಿದ್ದು 22,000, ಆದ್ರೂ ಹೋಗಿ RV ಕಾಲೇಜ್ ರಾಮಯ್ಯ ಕಾಲೇಜಿಗೆ ಅಪ್ಲೈ ಮಾಡ್ಯಾನ. ಏನು ಮಾಡ್ತೀ? ಕೆಟಗರಿ ಇರಬೇಕು, GMO ಒಂದು. ಓ ಬಟ್ ನೀ ಏನೇ ಹೇಳೋ, ಫಸ್ಟ್ ಇಯರ್ ಕಂಪ್ಯೂಟರ್ ಸೈನ್ಸಲ್ಲಿ MLA ಇಡಬೇಕಿತ್ತು. ಹಾಂ MLA? ಅಲ್ಲ ಪೊಲಿಟಿಕ್ಸ್ ಯಾಕೆ? MLA ಅಲ್ಲ, MLAI, ಮಷೀನ್ ಲರ್ನಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಓ ಅದನ್ನೇನು ರೀ ಹೇಳ್ರಿ, ಎಲ್ಲರೂ ಬ್ರ್ಯಾಂಚ್ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ, ಮೊದ್ಲೇಕ್ ನಾನು ಬ್ರ್ಯಾಂಚ್ ಚೇಂಜ್ ಮಾಡ್ಕೊಂಡು ಹೋಗ್ತೀನಿ. ಆದರೂ ಹಾಂ ಸ್ಕೂಟಿ ತೆಗೆದ್ಲಾಕೆ? ಹಾಂ ಬಂದೆ ತಡಿ. ಸ್ಕೂಟಿನ ಯಾರೋ ಅವಳು? ನನ್ನ ಕ್ರಶ್. ಹಾಂ ನಮ್ಮ ಕಾಲೇಜಾ? ಹ್ಞೂ ನಮ್ಮ ಕಾಲೇಜಾ. ನಡಿ ನಡಿ, ಜಾಕೆಟ್ ಗಿಕೆಟ್ ಹಾಕೋರು, ನನ್ನೊಂದು ಜಾಕೆಟ್ ಬೇಕನ? ಹೊತ್ಕೊಳಿಕ್ಕೆ ಬೆಡ್ಶೀಟು ಶಾಲ್ ಏನಾರ ಬೇಕನ? ಅದು ಶಾಲ್ ಅಲ್ಲ, ಶಾಲ್. ಹ್ಞೂ ಅದೇ ಶಾಲ್ ಬೇಕನ? ಏನು ಬೇಡ, ನಡಿ ಹೋಗೋಣ. ಬೇಡ ನಡಿ ಹಂಗಾದ್ರೆ. ಹಾಂ ಬಂದ್ವಿ ತಡ್ಲಿ ಹಣಿಮೆ. ಅಲ್ಲೇ ಕಾಲೇಜ್ ಹೊಂಟಿಯೋ, ಪಿಕ್ನಿಕ್ ಮಾಡ್ಲಿಕ್ಕೆ ಹೊಂಟಿಯ? ಇನ್ನೊಂದು 2-3 ಜಾಕೆಟ್. ಆಮೇಲೆ ಆ ಸಿವಿಲ್ ಸಬ್ಜೆಕ್ಟ್ ಬೇರೆ. ವಾಟ್ ನೆಕ್ಸ್ಟ್? ಮೆಚೂರ್ಡ್ ಇನ್ನೌ ಮ್ಯಾಥು.